Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ ಸೀತಾಜಿ, ಯಾಕೆ ಟೆನ್ಷನ್ ಆಗಿದ್ದೀರಾ? ಐ ಆಮ್ ಸಾರಿ, ಪ್ಲೀಸ್ ಕಮ್ ಇನ್. ಬನ್ನಿ, ಒಳಗೆ ಬನ್ನಿ. ಆಯ್ತು ಕಂದ, ಹುಷಾರು, ಬೇಗ ಬಾ. ಆಯ್ತು. ಸ್ನೇಹ, ನಾನು ನಿನ್ ಮನೆಗೆ ಬರ್ತಿದ್ದೆ. ಏನು, ಪಿಕ್ನಿಕ್ ಬಗ್ಗೆ ಡಿಸ್ಕಸ್ ಮಾಡಕ? ನಾಳೆ ಪಿಕ್ನಿಕ್ ಹೋಗಕ್ಕೆ ಎಲ್ಲ ರೆಡಿ ಮಾಡ್ಕೊಂಡೆ ಸಿಹಿ? ಇಲ್ಲ, ನಾನು ಬರ್ಸಿಲ್ಲ. ಯಾಕೆ, ಅಮ್ಮ ಕಳ್ಸಲ್ಲ ಅಂದ್ರ? ಇಲ್ಲ, ನನ್ಗೆ ಇಂಟ್ರೆಸ್ಟ್ ಇಲ್ಲ. ಈಗ ಆಟ ಆಡಕ್ ಬರ್ತೀನಿ. ಐಸ್ ಪೇಸ್ ಆಡೋಣ? ಇಲ್ಲ ಸಿಹಿ, ನಾನು ಬೆಳಗ್ಗೆ ಪಿಕ್ನಿಕ್ ಹೋಗಕ್ಕೆ ಬೇಗನೆ ಮಲ್ಕೋಬೇಕು ಅಂತ ಅಮ್ಮ ಹೇಳಿದ್ದಾಳೆ. ಇವತ್ತು ಆಟ ಎಲ್ಲ ಬಾಯ್. ನೀನು ಪಿಕ್ನಿಕ್ ಹೋಗಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇಲ್ವಾ ಅಂತ ನೋಡಕ್ ಬಂದೆ. ಸರಿ, ಬಾಯ್. ಅವಳನ್ನು ಸಮಾಧಾನ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಪಾಪ ಮಗು ಕಣೆ. ರೀ, ನಾಳೆ ನಿಮ್ಮ ಅಕ್ಕನ ಮೊಮ್ಮಗಳು ಮದುವೆ ಬೇರೆ ಇದೆ, ನಾವು ಅಲ್ಲಿಗೆ ಹೋಗಬೇಕು. ಇದೊಂದೇ ಮಗುನ ಹೇಗ್ರಿ ಬಿಟ್ಟು ಹೋಗೋದು? ಸೀತಾ ಒಬ್ಳೆ ಆಗೋಗ್ತಾಳೆ. ಹೌದಲ್ವಾ, ಅವಳು ಬೇರೆ ಕೂಗಾಡ್ತಾಳೆ. ನಾನು ಹೋಗಲಿಲ್ಲ ಅಂದರೆ ನಾನು ಸತ್ಮೇಲೆ ಬರ್ತೀಯ ನೀನು ಅಂತಾಳೆ. ಏನು ಮಾಡೋದು ಶಾಂತ, ನೀನೇ ಏನಾದರೂ ಮಾಡೆ. ಸಾಯಂಕಾಲ ಆಗಿದೆ, ಈಗ ಯಾರು ದೀಪ ಹಚ್ಚಕ್ ಬರ್ತೀರಾ? ಬಂಗಾರಿ, ಹಾಜಿ, ಬಾ ದೀಪ ಹಚ್ಚು. ಹಾ ಬಾ. ಸೀತಾಜಿ, ನೀವು ಹೀಗೆ ತಲೆ ತಗ್ಗಿಸ್ಕೊಂಡು ಕೂತಿರೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ತುಂಬ ಬೇಜಾರಾಗತ್ತೆ ಸೀತಾಜಿ. ಆ್ಯಕ್ಚುಲಿ ನೀವತ್ತು ನಿಮ್ಮ ಆಫೀಸಲ್ಲಿ ಅಡ್ವಾನ್ಸ್ ಕೊಡ್ತಾರೆ ಅಂತ ಹೇಳಿದಾಗಲೇ ನನಗೆ ಗೊತ್ತಿತ್ತು ಇದೆಲ್ಲ ಆಗಲ್ಲ ಅಂತ. ನಾನು ನಿಮಗೆ ನೆಗೆಟಿವ್ ಆಗಿ ಹೇಳಿಲ್ಲ, ಯಾಕೆ ಗೊತ್ತಾ? ನೀವು ಬೇಜಾರಾಗತ್ತೆ ಅಂತ. ಅಲ್ಲ ಸೀತಾಜಿ, ಯಾರಾದರೂ ಸುಮ್ಮ ಸುಮ್ಮನೆ ದುಡ್ಡು ಕೊಡ್ತಾರ? ಅದು ಕಾರ್ಪೊರೇಟ್ ಆಫೀಸ್ ಬೇರೆ. ಹೀಗೆಲ್ಲ ಆಗತ್ತೆ ಅಂತ ಗೊತ್ತಿದ್ದೆ. ನಾನು ಬ್ಯಾಂಕ್ನವ್ರ ಹತ್ರ ಮಾತಾಡಿ ಟೈಮ್ ತಗೊಂಡಿದ್ದೀನಿ. ನಿಜವಾಗ್ಲೂ ನಾ ಸರ್? ಆದರೆ ಸೀತಾಜಿ, ನಾನು ಅವ್ರ ಕಾಲಿಗೆ ಬಿಡೋದು ಒಂದೇ ಬಾಕಿ ಇದ್ದಿದ್ದು. ಆ್ಯಕ್ಚುಲಿ ನಾನು ಬೇರೆ ಯಾರಿಗೂ ಹೀಗೆಲ್ಲ ಮಾಡಲ್ಲ, ನಿಮಗೋಸ್ಕರ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನು ಪ್ರಯೋಜನ ಸೀತಾಜಿ, ಇವತ್ತು ಮನೆ ಹರಾಜಾಗೋದು ನಾಳೆ ಆಗುತ್ತೆ ಅಷ್ಟೇ. ನೋಡಿ, ನಿಮ್ಮ ಹತ್ರ ಇರೋದು ಒಂದೇ ಪರಿಹಾರ, ಮನೆ ಮಾರೋದು ಅಷ್ಟೇ. ಅಲ್ಲ ಸೀತಾಜಿ, ಸುಮ್ಮನೆ ಯಾರ್ಯಾರ ಜೊತೆಗೋ ಮಾತಾಡಿ
ಯಾಕ ಮೋಸ ಹೋಗ್ತೀರಾ ನೋಡಿ ತುಂಬಾ ಚೆನ್ನಾಗಿ ಮಾತಾಡಿ ಫ್ರೆಂಡ್ಸ್ ಆಗರು ತುಂಬಾ ಜನ ಇರ್ತಾರೆ ಸೀತಾಜಿ ಆದ್ರೆ ಕಷ್ಟದ ಸಮಯದಲ್ಲಿ ಸಹಾಯಕ್ಕಾಗೋನೆ ನಿಜವಾದ ಗೆಳೆಯ ಅಲ್ವಾ ಸರ್ ನಾನು ಇದುವರೆಗೂ ನಿಮಗೆ ಫೀಸ್ ಏನು ಕೊಟ್ಟಿಲ್ಲ ಆದರೂ ನೀವು ನನಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ದೀರಾ ಸೀತಾಜಿ ಈಗಷ್ಟೇ ಗೆಳೆಯ ಅಂತ ಹೇಳಿದ್ದಲ್ಲ ಫ್ರೆಂಡ್ಸ್ಗೆ ಫೀಸ್ ಕಟ್ಟಕ್ಕಾಗುತ್ತಾ ಹೇಳಿ ಹಾಗಲ್ಲ ಸರ್ ಫ್ರೀಯಾಗಿ ನನಗೆ ಯಾವ ಕೆಲಸನೂ ಬೇಡ ಫ್ರೀಯಾಗಿ ಏನೂ ಅಲ್ಲ ಸೀತಾಜಿ ನಾನು ನಿಮ್ಮ ಹತ್ರ ಫೀಸ್ ತಗೊಂಡೇ ತಗೋತೀನಿ ಆದರೆ ಈಗಲ್ಲ ನಿಮ್ಮ ಮಗಳು ನಿಮಗೋಸ್ಕರ ವೇಟ್ ಮಾಡ್ತಿರ್ತಾಳೆ ನೀವು ಹೋಗಿ ಬನ್ನಿ ಮಿಕ್ಕಿದ್ದನ್ನು ಇನ್ನೊಂದು ಸಲ ಕೂತ್ ಮಾತಾಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೀತಾಜಿ ಆಗಿರಬಾರ್ದು ತಂದೆ ತಾಯಿಗಾದಂಗೆ ನೋ 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 ರಮ್ಮಂಗಿನ ಆಗಿರಬಾರ್ದು ದೇವ್ರೇ ನನ್ನ ರಾಮಂಗೇನೂ ಆಗಿರಬಾರ್ದು ಏನಾದ್ರು ಆಗದೆ ಆದ್ರೆ ನನಗಾಗ್ಲಿ ಪ್ಲೀಸ್ ಪ್ಲೀಸ್ ರಾಮ ಭಾರ್ಗವಿ ನಿನ್ನ ಆಟ ನಡೀಬಾರ್ದು ರಾಮ ಹೋಗಕ್ಕೂ ಮುಂಚೆ ಒಂದ್ ಮಾತು ಹೇಳ್ಬಿಟ್ಟು ಹೋಗಿದ್ರೆ ಏನಾಗ್ತಿತ್ತು ನಿನಗೆ ಬರ್ತಿರೋ ಕೋಪಕ್ಕೆ ನಾಲ್ಕು ಬಿಡ್ಬೇಕು ಅನಿಸ್ತಿದೆ ಏನಾಯ್ತು ಹೀಗೆ ರಿಯಾಕ್ಟ್ ಮಾಡ್ತಿದ್ಯಾ ಫೋನ್ಗೆ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ನಾನಲ್ಲಪ್ಪ ಚಿಕ್ಕಿ ಇವತ್ತು ಅಮ್ಮನ ಬರ್ತ್ಡೇ ಅಂತ ಚಿಕ್ಕಿ ನನ್ನ ಫೋನ್ ಕಿತ್ಕೊಂಡು ದೇವಸ್ಥಾನ ಕಳ್ಸಿದ್ರು ಅಟ್ಲೀಸ್ಟ್ ಇವತ್ತು ಒಂದಿನ ಆದ್ರೂ ಪೀಸ್ಫುಲ್ ಆಗಿ ಟೆನ್ಷನ್ ಇಲ್ಲದೆ ಇರುವಂತ ಇಲ್ಲಿ ನೋಡಿದ್ರೆ ಇರೋ ಬರೋ ಟೆನ್ಷನ್ ಅಲ್ಲ ನನ್ನ ತಲೆ ಮೇಲೆ ಕೂತಿದೆ ಅಲ್ಲ ಸೀತಾ ಅಡ್ವಾನ್ಸ್ ಅಮೌಂಟ್ ಬೇಡ ಅಂತ ಕೋಪ ಮಾಡ್ಕೊಂಡು ಹೋಗಿದ್ದಾರೆ ನೀನ್ ನೋಡಿದ್ರೆ ಹಿಂಗ್ ಕೂಗಾಡ್ತಿದ್ಯಾ ಅಟ್ಲೀಸ್ಟ್ ಆಫೀಸ್ ಅಲ್ಲಿ ಏನಾಯ್ತು ಅಂತ ಹೇಳೋ ಚಿಕ್ಕಿ ನಿನ್ನ ದೇವಸ್ಥಾನಕ್ಕೆ ಕಳಿಸಿ ಆಫೀಸಿಗೆ ಬಂದಿದ್ದೆ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ